ನಮಸ್ಕಾರ ಕಲಾವಿದರಾದ ಕೆ ಕೆ ಹೆಬ್ಬಾರ್ ಬಗ್ಗೆ ಮಾಹಿತಿ ಕೆ ಕೆ ಹೆಬ್ಬಾರ್ ಅವರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಿಟ್ಟನಗೇರಿ ಹಳ್ಳಿಯಲ್ಲಿ ಜನ್ನ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಮುಂಬೈ ಸರ್ ಜೆ ಜೆ ಸ್ಕೂಲ್ ಆಫ್ ಆರ್ಟ್ನಿಂದ ಪೇಂಟಿಂಗ್ದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದರು ಹದಿನೆಂಟುನೂರ ನಲವತ್ತೈದರಲ್ಲಿ ಮುಂಬೈನಲ್ಲಿ ಇವರು ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಮಾಡಿದ್ದಾರೆ ಕಲ್ಕತ್ತಾದ ಫೈನ್ ಆರ್ಟ್ಸ್ ಅಕಾಡೆಮಿಯು ಏರ್ಪಡಿಸಿದ ಚಿತ್ರಕಲಾ ಪ್ರದರ್ಶನದಲ್ಲಿ ಇವರ ಕಲಾಕೃತಿಗೆ ಬಂಗಾರದ ಪದಕವು ದೊರೆಯಿತು ಕಲೆಯ ವಿಶೇಷ ಅಭ್ಯಾಸಕ್ಕಾಗಿ ಯುರೋಪ್ ರಷ್ಯಾ ಪಶ್ಚಿಮ ಜರ್ಮನಿ ಜಾವಾ ಇತ್ಯಾದಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ತೆರಳಿದವರಿವರು ಹತ್ತೊಂಬತ್ತು ನೂರ ಐವತ್ತರ ಅವಧಿಯಲ್ಲಿ ಇವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನಗಳು ಪ್ಯಾರಿಸ್ ಲಂಡನ್ ಸ್ವಿಜರ್ಲ್ಯಾಂಡ್ ಇತ್ಯಾದಿ ರಾಷ್ಟ್ರಗಳಲ್ಲಿ ಜರುಗಿದ್ದವು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಕೇಂದ್ರ ಲಲಿತಕಲಾ ಅಕಾಡೆಮಿ ಸದಸ್ಯರಾಗಿ ನೇಮಕಗೊಂಡಿದ್ದರು ಪಾಶ್ಚಿಮಾತ್ಯ ಶೈಲಿಯ ಆರ್ತೋಡಕ್ಸ್ ಇವರ ಪ್ರಭಾವವು ಕ್ರಮೇಣ ಇವರ ಕಲಾಕೃತಿಗಳಲ್ಲಿ ಬೀರಿದರೂ ಭಾರತೀಯ ಚಿತ್ರಗಳನ್ನು ನಿರೂಪಿಸುವಾಗ ಭಾರತೀಯ ಸಂಸ್ಕೃತಿಯನ್ನು ಸಹ ಕಾಣಬಹುದು ಪ್ರಮುಖ ಕಲಾಕೃತಿಗಳ ಹೆಸರು ಊಟದ ದೃಶ್ಯ ದನಗಳ ಮಾರುಕಟ್ಟೆ ಭಿಕ್ಷುಕ ಕಟ್ಟಡಗಳು ಮಗು ರಂಗಪಂಚಮಿ ಹಂಚು ತಯಾರಿಕಾ ಕಾರ್ಖಾನೆ ಲಂಡನ್ ಪಟ್ಟಣದ ಓಣಿಗಳ ದೃಶ್ಯ ಕೋಳಿಗಳ ಕಾದಾಟ ನರ್ತನ ಪಕ್ಷಿಗಳು ರಷ್ಯನ್ ಸಾಂಪ್ರದಾಯಿಕ ನರ್ತನ ಬಂಗಾರದ ಗುಲಾಬಿ ದೇವಾಲಯಗಳು ಹೀಗೆ ಅನೇಕ ಚಿತ್ರಗಳು ತೈಲವರ್ಣ ಇಂಕು ಪೋಸ್ಟರ್ ಮತ್ತು ಮಾಧ್ಯಮಗಳ ಮೂಲಕ ರಚಿಸಿದ ಚಿತ್ರಗಳು ಜನಪ್ರಿಯವಾಗಿವೆ ನರ್ತಕೀಯ ಭಂಗಿಯಲ್ಲಿ ಅನೇಕ ರೇಖಾ ಪ್ರಧಾನವುಳ್ಳ ಚಿತ್ರಗಳನ್ನು ರಚನೆಯಲ್ಲಿ ಇವರ ವೈವಿಧ್ಯತೆಯನ್ನು ಕಾಣಬಹುದು ಮೊದಮೊದಲು ಹೆಬ್ಬಾರರು ಸಾಂಪ್ರದಾಯಿಕ ಚಿತ್ರಗಳನ್ನು ರಚಿಸುತ್ತಿದ್ದರು ಉದಾಹರಣೆಗಾಗಿ ದನಗಳ ಮಾರುಕಟ್ಟೆ ಈ ಕಲಾಕೃತಿಯ ರೇಖಾ ಪ್ರಧಾನವಾಗಿದ್ದು ಅವರ ಕಲಾಪೂರ್ಣತೆಯ ನಿದರ್ಶನವಾಗಿದೆ ಕಲಾಕೃತಿಗಳಲ್ಲಿ ಬೆಳಕು ಹಾಗೂ ಛಾಯೆಗಳನ್ನು ಅತ್ಯಂತ ಸೊಗಸಾಗಿ ಮೂಡಿವೆ ಕೆಲವು ಚಿತ್ರಗಳು ಭಾರತೀಯ ಪರಂಪರೆಯನ್ನು ಪ್ರತಿನಿಧಿಸುವ ಕೃತಿಗಳಾಗಿವೆ ಕ್ರಮೇಣ ಕಲಾಕೃತಿಗಳು ಕಲಾಕೃತಿಗಳನ್ನು ಇವರು ರಚಿಸುವಾಗ ಆಧುನಿಕ ಶೈಲಿಗೆ ಹೆಚ್ಚು ಗಮನ ನೀಡಿದರು ಉದಾಹರಣೆಗೆ ಕೋಳಿಗಳ ಕಾದಾಟ ಕೃತಿಯನ್ನು ನೋಡಿದಾಗ ಸಹಜವಾಗಿ ಸಾಮಾನ್ಯರಿಗೆ ಭಾಸವಾಗುವುದು ಕೆಂಪು ಬಣ್ಣದ ಪ್ರಧಾನವುಳ್ಳ ಹಾಗೂ ರೇಖಾ ಪ್ರಾಧಾನ್ಯತೆ ಯ ಕೋಳಿಗಳ ಹಿನ್ನೆಲೆಯಲ್ಲಿ ವಿವಿಧ ಆಕಾರದ ಅಂಜಿಕೆ ಬರುವಂತಹ ಕೃತಿಗಳು ಮುಖಭಂಗಿಗಳಲ್ಲಿ ಮೂಡಿಬಂದಿವೆ ಇವರ ಕಲಾಪ್ರೌಢಮಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿಯೂ ಇವರು ಸೇವೆ ಸಲ್ಲಿಸಿದ್ದಾರೆ ಅಲ್ಲದೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರೂ ಆಗಿದ್ದರು Namskara